ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಇಂಗ್ಲೀಷ್. ಥರ್ಡ್ ಸೆಮ್ ಬಿಕಾಮ್ನ ಇಂಗ್ಲೀಷ್ ಒಂದು ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಲೆಟರ್ ರೈಟಿಂಗ್ನ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಈ ಒಂದು ವೀಡಿಯೋದಲ್ಲಿ ಪ್ರೆಸೆಂಟೇಷನ್ ಸ್ಕಿಲ್ನ ಹೇಗೆ ಬರೆಯೋದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯೂಶ್ವಲಿ ಇಲ್ಲಿ ಕ್ವಶನ್ಸ್ ಯಾವ ಥರ ಕೊಡ್ತಾರೆ ಅಂದರೆ, ಪ್ರಿಪೇರ್ ಅ ಪ್ರೆಸೆಂಟೇಷನ್ ಆನ್ ಆಫ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತನೋ, ಅಥವಾ ಯಾವ್ದಾದ್ರೂ ಒಂದು ಟಾಪಿಕ್ಸ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿ ಅಂತ ಹೇಳಿ ಕೊಡ್ತಾರೆ. ಸೊ ಇಲ್ಲಿ ನಾವು ಪ್ರೆಸೆಂಟೇಷನ್ ಅಂದರೆ ಏನಿಲ್ಲ, ಯೂಶ್ವಲಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ಕೊಳ್ಳಿ, ಒಂದು ಸೆಮಿನಾರ್ ಅನ್ನೋದನ್ನ ಕೊಡ್ತೀವಿ ಅಂದ್ಕೊಳ್ಳಿ, ಆವಾಗ ಈ ಥರ ಸ್ಲೈಡ್ಸ್ಗಳನ್ನ ಪ್ರಿಪೇರ್ ಮಾಡಿ ಒಂದು ಸೆಮಿನಾರ್ನ ಕೊಡ್ತೀವಿ. ಯಾಕೆ ಅಂದರೆ ಸ್ಲೈಡ್ಸ್ನ ಪ್ರಿಪೇರ್ ಮಾಡೋದ್ರಿಂದ ನಾವು ಎಲ್ಲ ವಿಷಯನೂ ಬೇಗ ಮರ್ತೋಗಲ್ಲ, ಒಂದೊಂದೇ ಸ್ಲೈಡ್ ನೋಡಿದ ತಕ್ಷಣ ನಮಗೆ ಗೊತ್ತಾಗೋಗುತ್ತೆ, ಓಕೆ ನಾವು ಈ ವಿಷಯನ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಅಥವಾ ಈ ವಿಷಯನ ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಅಂತ ಸ್ಲೈಡ್ಸ್ ನೋಡಿದ ತಕ್ಷಣವೇ ಗೊತ್ತಾಗೋಗುತ್ತೆ. ಸೊ ಇವಾಗ ನಾವು ಪ್ರೆಸೆಂಟೇಷನ್ ಸ್ಕಿಲ್ಸಲ್ಲಿ ಸ್ಲೈಡ್ಸ್ನ ಪ್ರಿಪೇರ್ ಮಾಡ್ತೀವಿ. ಸ್ಲೈಡ್ಸಲ್ಲಿ ಫುಲ್ಲು ಡೀಟೇಲಾಗಿ ಇನ್ಫಾರ್ಮೇಷನ್ನ ಬರೆಯಲ್ಲ, ಯಾವುದಾದೆಲ್ಲ ಕೀ ಪಾಯಿಂಟ್ಸ್ ಇರುತ್ತೋ ಅದನ್ನು ಮಾತ್ರ ಒಂದು ಸ್ಲೈಡ್ಸಲ್ಲಿ ಬರಿತೀವಿ ನಾವು ಯೂಶ್ವಲಿ. ಸೊ ಇವಾಗ ಹೇಳಿಲ್ವ, ನನ್ನ ಪ್ರೆಸೆಂಟೇಷನ್ ಅಂದಿದ ತಕ್ಷಣ ಸ್ಲೈಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಸ್ಲೈಡ್ಸ್ ಅಂತ ಹೇಳಿ ಮೆನ್ಷನ್ ಮಾಡಲೇಬೇಕು, ಸ್ಲೈಡ್ ಒನ್, ಸ್ಲೈಡ್ ಟು, ಸ್ಲೈಡ್ ತ್ರೀ ಅಂತ. ನಾವು ಯೂಶ್ವಲಿ 1-5 ಮಾರ್ಕ್ಸ್ ಕ್ವಶನ್ಗೆ ಯೂಶ್ವಲಿ ಅಪ್ ಟು 7-8 ಸ್ಲೈಡ್ಸ್ ಆದರೂ ಮಾಡಲೇಬೇಕು. ಸೊ ಇವಾಗ ನಾನು 11 ಸ್ಲೈಡ್ಸ್ನ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ನೀವು ಒಂದು ಎಕ್ಸಾಮಲ್ಲಿ ಬರೀತಿರ್ಬೇಕಾದ್ರೆ ಒಂದು 11 ಸ್ಲೈಡ್ಸೋ ಅಥವಾ 8 ಸ್ಲೈಡ್ಸೋ ಅಥವಾ 10 ಸ್ಲೈಡ್ಸೋ ಮಾಡಿದ್ರೆ ಒಳ್ಳೆಯದೇ. ಸೊ ನೋಡಿ, ಫಸ್ಟ್ ಸ್ಲೈಡ್ನ ಹೇಗೆ ಬರೆಯೋದು ಅಂದರೆ, ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸ್ಲೈಡ್ 1 ಅಂತ ಹೇಳಿ ಮೆನ್ಷನ್ ಮಾಡಲೇಬೇಕು. ಸೊ ಫಸ್ಟ್ ಸ್ಲೈಡ್ ಬರಿಬೇಕಾದ್ರೆ ನೀವು ಯಾರು ಪ್ರೆಸೆಂಟ್ ಮಾಡ್ತಿದ್ದೀರಾ? ಇವಾಗ ನಮ್ಗೆ ಕೊಟ್ಟಿರೋ ಟಾಪಿಕ್ ಯಾವುದು? ವೇಸ್ಟ್ ಮ್ಯಾನೇಜ್ಮೆಂಟ್. ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಬರಿಬೇಕಲ್ವಾ? ಸೊ ಸ್ಟಾರ್ಟಿಂಗು ಇಂಟ್ರಡಕ್ಷನ್ ಪಾರ್ಟ್ ಬರಿಬೇಕಾಗುತ್ತೆ. ನೋಡಿ, ವೆಲ್ಕಮ್ ಟು ಪ್ರೆಸೆಂಟೇಷನ್ ಆನ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಟ್ ಹೋಮ್ ಬೈ ABC ಅನ್ನ ಯಾರು ಪ್ರೆಸೆಂಟ್ ಮಾಡ್ತಿದ್ದಾರೋ ಅವರ ಒಂದು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಲೈಡ್ ಆಗಿದೆ. ಸೆಕೆಂಡ್ ಸ್ಲೈಡಲ್ಲಿ ನಿಮಗೆ ಯೂಶ್ವಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದಿದ ತಕ್ಷಣ ಮೀನಿಂಗ್ ಬರೀಬೇಕು ಅಂತ ಅನಿಸುತ್ತೆ ಅಂದ್ಕೊಳ್ಳಿ. ಸೊ ಅದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಬರೀತೀರಾ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ಹೇಳಿ ಒಂದು ಮೀನಿಂಗ್ ಬರೀತೀರಾ. ಇಟ್ ರೆಫರ್ಸ್ ಟು ದ ಕರೆಕ್ಟ್ ಕಲೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಆಫ್ ವೇಸ್ಟ್. ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕರೆಕ್ಟ್ ಕಲೆಕ್ಷನ್ ಆಫ್ ಕಲೆಕ್ಟ್ ಮಾಡೋದು ವೇಸ್ಟ್ನ ಮತ್ತು ಪ್ರಾಪರಾಗಿ ಡಿಸ್ಪೋಸ್ ಮಾಡೋದು, ಅದನ್ನು ನಾವು ಯೂಶ್ವಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೀವಿ. ಸೊ ಇವೆರಡು ಸೆಕೆಂಡ್ ಸ್ಲೈಡ್ ಆಯಿತು. ಇವಾಗ ಥರ್ಡ್ ಸ್ಲೈಡಲ್ಲಿ ಏನು ಬರಿಬೋದು ಅಂದರೆ, ಯೂಶ್ವಲಿ ವೇಸ್ಟಲ್ಲಿ ನಮಗೆ 3 ಟೈಪ್ಸ್ ಆಫ್ ವೇಸ್ಟ್ ಬರುತ್ತೆ. ಒಂದು ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಮತ್ತು ಇ ವೇಸ್ಟ್. ಇದನ್ನು ಕೂಡ ನಾವು ಮೆನ್ಷನ್ ಮಾಡ್ಬೋದು ಸ್ಲೈಡ್ 3ಯಲ್ಲಿ. ಸೊ ನೆಕ್ಸ್ಟ್ ಸ್ಲೈಡ್ 4ಗೆ ಬಂದರೆ, ಇವಾಗ ಯೂಶ್ವಲಿ ಇಲ್ಲಿ ಮೆನ್ಷನ್ ಮಾಡಿರ್ತಿರಲ್ಲ ಟೈಪ್ಸ್ ಆಫ್ ವೇಸ್ಟು, ಆ ವೇಸ್ಟಲ್ಲೇ ಫಸ್ಟ್ ಒನ್ ತೊಗೊಳ್ಳಿ, ಫಸ್ಟ್ ಒನ್ ಮೀನಿಂಗ್ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಒನ್ ತೊಗೊಳ್ಳಿ, ಸೆಕೆಂಡ್ ಒನ್ ಮೀನಿಂಗ್ ಬರೀರಿ. ಅಲ್ಲೇ 5 ಸ್ಲೈಡ್ಸ್ ಆಗೋಗುತ್ತೆ. ಸೊ ಇಲ್ಲಿ ನಂಗೆ ಫಸ್ಟ್ ಬಂದು ವೆಟ್ ವೇಸ್ಟ್ ಅಂತ ಹಾಕಿ, ವೆಟ್ ವೇಸ್ಟ್ ಯಾವುದೆಲ್ಲ ಇರುತ್ತೆ ಯೂಶ್ವಲಿ ಹೋಮಲ್ಲಿ? ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ ಪೀಲ್ಸ್ ಆಗಿರ್ಬೋದು, ಲೆಫ್ಟ್ ಓವರ್ ಫುಡ್ಸ್ ಆಗಿರ್ಬೋದು, ಯೂಸ್ ಟಿಶ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ಒಂದು ವೆಟ್ ವೇಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಡ್ರೈ ವೇಸ್ಟ್ ಅಂದರೆ ಪೇಪರ್ಸು, ಪ್ಲಾಸ್ಟಿಕ್ಸು, ಯೂಸ್ಡ್ ಶಾಂಪು ಬಾಟಲ್ಸು ಎಕ್ಸೆಟ್ರಾ, ಇದೆಲ್ಲ ಡ್ರೈ ವೇಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಷ್ಟು 5 ಸ್ಲೈಡ್ಸ್ ಆಗಿದೆ. ಸೊ ಇದಾದಮೇಲೆ 6th, 7th ಸ್ಲೈಡ್ ಅಂದರೆ 6th ಸ್ಲೈಡ್ ನಾವು ಯಾವ ಥರ ಬರಿಬೋದು ಅಂದರೆ ಯೂಶ್ವಲಿ, ಸೊ ಈ ಒಂದು ಪ್ರೆಸೆಂಟೇಷನ್ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಡ್ರಾಯಿಂಗ್ ರೀತಿಯಾಗಿ ಒಂದು ಡ್ರಾಯಿಂಗ್ಸ್ನ ಬರಿಬೋದು. ಸೊ ಇಲ್ಲಿ ನಾನು ಯಾವ ಥರ ಡ್ರಾಯಿಂಗ್ಸ್ ಬರೆದಿದ್ದೀನಿ ಅಂದರೆ, ಸೆಗ್ರಿಗೇಟ್ ಆಫ್ ವೇಸ್ಟ್ ಒಂದು ಡ್ರಾಯಿಂಗ್ಸ್ ಬರೆದಿದ್ದೀನಿ. ಅಂದರೆ ಯೂಶ್ವಲಿ ಹೇಳ್ತಾರಲ್ಲ ಕಸಗಳನ್ನ ವೆಟ್ ವೇಸ್ಟು ಮತ್ತು ಡ್ರೈ ವೇಸ್ಟಾಗಿ ಡಿವೈಡ್ ಮಾಡಿ ಅಂತ. ಸೊ ಅದೇ ಥರ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು 3 ಡಸ್ಟ್ಬಿನ್ಸ್ನ ಬರೆದಿದ್ದೀನಿ. ಒಂದರಲ್ಲಿ ವೆಟ್ ವೇಸ್ಟ್, ಇನ್ನೊಂದರಲ್ಲಿ ಡ್ರೈ ವೇಸ್ಟ್, ಇನ್ನೊಂದರಲ್ಲಿ ಈ ಎಲೆಕ್ಟ್ರಾನಿಕ್ ವೇಸ್ಟು. ಸೊ ಇಷ್ಟನ್ನು ಮೆನ್ಷನ್ ಮಾಡ್ಬೋದು. ಒಂದು ಡ್ರಾಯಿಂಗ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಸ್ಲೈಡ್ 7ಅಲ್ಲಿ ಯಾವ ಥರ ಒಂದು ಪ್ರೊಟೆಕ್ಟ್ ಮಾಡಬೇಕು ಎನ್ವಿರಾನ್ಮೆಂಟ್ನ ಅನ್ನೋದ್ರ ಬಗ್ಗೆ ಬರೆದಿದ್ದೀವಿ. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಫಾರ್ ಪ್ರೊಟೆಕ್ಟಿಂಗ್, ಪ್ರಿಸರ್ವಿಂಗ್ ಆ್ಯಂಡ್ ಅನ್ಸ್ಟ್ಯಾಂಡಿಂಗ್ ದ ಎನ್ವಿರಾನ್ಮೆಂಟ್ ಬೈ ರೆಡ್ಯೂಸಿಂಗ್ ದ ಪಲ್ಯೂಷನ್. ಅಂದರೆ ಒಂದು ವೇಸ್ಟ್ನ ನಾವು ಪ್ರಾಪರಾಗಿ ಕಲೆಕ್ಟ್ ಮಾಡಿ ಡಿಸ್ಪೋಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟ್ ಕೂಡ ಸೇಫ್ ಆಗಿರುತ್ತೆ. ನೆಕ್ಸ್ಟು ಸ್ಲೈಡ್ 8ಅಲ್ಲಿ ಯಾವ ಥರ ಬರೀಬೋದು ಅಂದರೆ, ಯಾವ ಥರ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಅಂದರೆ, ರೆಡ್ಯೂಸ್ ಆಗಿರ್ಬೋದು, ರೀಯೂಸ್ ಆಗಿರ್ಬೋದು, ರೆಫ್ಯೂಸ್ ಆಗಿರ್ಬೋದು, ರೀಸೈಕಲ್ ಆಗಿರ್ಬೋದು, ಇದೆಲ್ಲ ಒಂದು 4 ಆರ್ಸ್ ಆಗಿದೆ. ಸೊ ಇದ್ರ ಬಗ್ಗೆ ಬರಿಬೋದು. ನೆಕ್ಸ್ಟು ಸ್ಲೈಡ್ 9, ಇಷ್ಟು ನಿಮಗೆ ಓಕೆ ನಾವು ಇಷ್ಟೇ ಬರೆಯೋಕ್ಕಾಗೋದು ಅನ್ಸಿದ್ರೆ, ಲಾಸ್ಟಲ್ಲಿ ಸ್ಲೈಡ್ 9 ಮತ್ತು ಸ್ಲೈಡ್ 10ಅಲ್ಲಿ ಎನಿ ಕ್ವಶನ್ಸ್ ಅಂತ ಹಾಕಿ ಈ ಥರ
ಒಂದು ಡ್ಯಾಶ್ ಥರ ಹಾಕಿ ಇಲ್ಲಿ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವ್ದಾದ್ರು ಒಂದು 10 ನಂಬರ್ಸ್ ಬರೀರಿ, ಇಲ್ಲಿ ಇಮೇಲ್ ಐ ಡಿ ಯಾವ್ದಾದ್ರು ಒಂದು ಇಮೇಲ್ ಐ ಡಿ ಬರಿಬೋದು. ಲಾಸ್ಟ್ ಸ್ಲೈಡಲ್ಲಿ ಥ್ಯಾಂಕ್ ಯು, ಇದು ಕಂಪಲ್ಸರಿ. ಇವೆರಡು ಸ್ಲೈಡು ಮತ್ತು ಸ್ಟಾರ್ಟಿಂಗ್ ಸ್ಲೈಡ್ ಇತ್ತಲ್ಲ, ಸ್ಲೈಡ್ 1, ಅವೆರ ಆ 3 ಸ್ಲೈಡು ಕೂಡ ತುಂಬ ಕಂಪಲ್ಸರಿ. ನೀವು ಇಲ್ಲಿ ಒಳಗಡೆ ಪಾರ್ಟ್ ಏನು ಬರೀತಿರೋ ಇಲ್ವೋ ಅದು ಸೆಕೆಂಡ್ರಿ, ಈ ಸ್ಲೈಡ್ಸ್ ಮಾತ್ರ ನೀವು ಕರೆಕ್ಟಾಗಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಸೊ ಇಷ್ಟು ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿದೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಒಂದು ಗ್ರಾಮರ್ ಪಾರ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.